ನಮಸ್ಕಾರ. ಮತ್ತೊಂದು ಮಾತು ಆಡೋದಕ್ಕೆ ನಿಮ್ಮ ಮುಂದೆ ಬಂದು ಕೂತಿದ್ದೀನಿ. ವಿಷಯಕ್ಕೆ ಹೋಗುವ ಮುನ್ನ ಮಾತನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ಮತ್ತು ಮೆಚ್ಕೊಳ್ತಾ ಇದ್ದೀರಾ, ದಯಮಾಡಿ ನನ್ನ ಸಬ್ಸ್ಕ್ರೈಬರ್ಗಳಾಗಿ ಚಾನಲ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗೋದ್ರ ಮೂಲಕ ನನಗೆ ಬಂಬ್ಲಾ ಕೊಡಿ, ಆ ಬಟನ್ ಒತ್ತೋದ್ರ ಮೂಲಕ ನಾನು ಚಂದಾದಾರರಾಗ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ನಾನು ತಂದಿರತಕ್ಕಂಥ ವಿಷಯ ಈ DNA ಟೆಸ್ಟ್ ಮೂಲಕ ನಾವು ಈ ಜೈವಿಕ ಸಂಬಂಧವನ್ನು ಪ್ರೂವ್ ಮಾಡ್ಬೋದೇ ಅಂತ ಕೋರ್ಟ್ನಲ್ಲಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಕೋರ್ಟಿನ ಬರ್ತಕ್ಕಂಥ ಬೇರೆ ಬೇರೆ ಸಮಸ್ಯೆಗಳನ್ನು ಪ್ರೂವ್ ಮಾಡೋದಕ್ಕೆ ಅಥವಾ ನಾವು ಹೇಳ್ತಕ್ಕಂಥ ಮಾತುಗಳನ್ನು ಪ್ರೂವ್ ಮಾಡೋದಕ್ಕೆ ದಾಖಲೆ ಬೇಕಾಗುತ್ತೆ, ಸಾಕ್ಷಿ ಬೇಕಾಗುತ್ತೆ. ಅದು ಮೆಡಿಕಲ್ ಎವಿಡೆನ್ಸ್ ಇರ್ಬೋದು ಅಥವಾ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇರ್ಬೋದು, ದಾಖಲೆಗಳ ಮೂಲಕ ಹೇಳ್ತಕ್ಕಂಥ ಸಾಕ್ಷಿ, ವೈದ್ಯರ ಮೂಲಕ ಹೇಳ್ತಕ್ಕಂಥ ಸಾಕ್ಷಿ ಅಥವಾ ಸಾಕ್ಷಿಗಳ ಬಾಯಿಂದ ಹೇಳ್ತಕ್ಕಂಥ ಸಾಕ್ಷಿ ಇರ್ತವೆ, ಹೌದಾ? ಇದರಲ್ಲಿ ಮುಖ್ಯವಾದ್ದು ವೈದ್ಯಕೀಯದ್ದು, ನಾನು ನಿಮ್ಗೆ ಹೇಳಿದ್ದೀನಿ ಇಂದು ಕೆಲವು ವಿಡಿಯೋಗಳಲ್ಲಿ ಮಾತಾಡ್ತಾ. ಆದರೆ ಇವತ್ತಂತ ಹೇಳ್ತಕ್ಕೆ ಹೊರಟಿರ್ತಕ್ಕಂಥ ವಿಷಯ ಅಂದರೆ ಕೆಲವು ವ್ಯಾಜ್ಯಗಳಲ್ಲಿ ಏನಾಗುತ್ತೆ, ಈ ಜೈವಿಕ ಸಂಬಂಧ ಬಯೋಲಾಜಿಕಲ್ ರಿಲೇಷನ್ಶಿಪ್ ಅಂತ ಕರಿತೀವಿ, ಗೊತ್ತಾಯ್ತಾ? ಅವರು ಈ ಸಂಬಂಧಗಳನ್ನು ನಿರಾಕರಿಸ್ಬಿಡ್ತಾರೆ. ಕೆಲವರು ತಮಗೆ ಯಾವುದೋ ಒಂದು ಮಗು ಹುಟ್ಟಿದೆ, ಅದಕ್ಕೆ ನಾ ತಂದೆ ಅಲ್ಲ ಅಂದ್ಬಿಡೋದು ಡೈವರ್ಸ್ ಪ್ರೊಸೀಡಿಂಗ್ಸಲ್ಲಿ, ಮೇಂಟೆನೆನ್ಸ್ ಕೇಳಿದಾಗ ಅಥವಾ ಡೈವರ್ಸ್ಗೆ ಹಾಕಿದಾಗ, ಗೊತ್ತಾಯ್ತಾ? ಒಂದು. ಎರಡನೇದಾಗಿ ಈ ಪಾರ್ಟಿಷನ್ ವಿಭಾಗ ಮಾಡ್ಕೊಳ್ಳೋಕೆ ಹೊರಟಾಗ ಅವ್ನು ನಮ್ಮಪ್ಪನ ಮಗ ಅಲ್ಲ ಅಂದ್ಬಿಡೋದು, ಅವ್ನು ನಮ್ಮ ಜೊತೆ ಹೊಟ್ಟದಂಥ ಸೋದರ ಅಲ್ಲ, ನಮ್ಮ ಚಿಕ್ಕಪ್ಪನ ಮಗ ಅಂತನೋ ದೊಡ್ಡಪ್ಪನ ಮಗ ಅಂತನೋ ಅಥವಾ ಯಾರಿಗೋ ಸೇರಿದವನು ಅಂತ, ಅಥವಾ ಇನ್ಯಾವುದೋ ಆಸ್ತಿ ಸಂಬಂಧವಾದ ವ್ಯಾಜ್ಯದಲ್ಲಿ ಅವ್ರಿಗೆ ನಮ್ಗೆ ಗೊತ್ತೇ ಇಲ್ಲ, ಅವ್ರು ಯಾರು ಅಂತ ಗೊತ್ತಿಲ್ಲ, ಅವ್ರು ನಮ್ಮ ಸಂಬಂಧಿಕರಲ್ಲ, ನಮಗೂ ಅವ್ರಿಗೂ ಯಾವುದೇ ರೀತಿ ಬಯೋಲಾಜಿಕಲ್ ಸಂಬಂಧ ಅಂದರೆ ಜೈವಿಕ ಸಂಬಂಧ ಇಲ್ಲ ಅಂತ ಹೇಳಿಬಿಡ್ತಾರೆ. ಅಷ್ಟು ಹೇಳಿಬಿಟ್ರೆ ಭಾಳಷ್ಟು ಕೇಸ್ಗಳಲ್ಲಿ ಪಾರ್ಟಿಗಳು ಅದನ್ನು ಸಾಬೀತು ಮಾಡಲಾಗದೆ ಸೋತಿದ್ದು ಉಂಟು. ಅದಕ್ಕೆ ಏನು ಮಾಡ್ಬೋದು? ದಾಖಲೆಗಳು ಹುಡುಕಬೇಕು, ಸಾಕ್ಷಿಗಳನ್ನು ಕರ್ಕೊಂಬರ್ಬೇಕು. ಯಾವುದಾದ್ರು ದಾಖಲೆ ಇದ್ದರೆ, ಗೊತ್ತಾಯ್ತಾ, ದಾಖಲೆ ಮಾಡೋದು ನಡೆಯುತ್ತೆ, ಸಾಕ್ಷಿಗಳ ಬಾಯಿನೂ ಆಯ್ತು. ಆದರೆ ಅದು ಅಂತಿಮವಲ್ಲ, ಕನ್ಕ್ಲೂಸಿವ್ ಪ್ರೂಫ್ ಅಲ್ಲ. ಅದಕ್ಕೆ ಕೋರ್ಟಿಗೆ ನಾವು ಒಂದು ವಿವೇಚನಾ ಅಧಿಕಾರ ಕೊಟ್ಟಂಗೆ ಆಗ್ಬಿಡುತ್ತೆ. ಈ ಸಾಕ್ಷಿಯ ಮಾತನ್ನು ನಂಬೋದೇ, ಈ ದಾಖಲೆಯನ್ನು ನಂಬಿ ಇವರು ಇಂಥವ್ರ ಮಗ ಅಂತ ಹೇಳ್ಬೋದೇ ಅಂತ ಕೆಲಸದ ಜಿಜ್ಞಾಸೆ ಬರ್ಬೋದು. ಆದ್ದರಿಂದ ಕನ್ಕ್ಲೂಸಿವ್ ಪ್ರೂಫ್ ಆಗಿ ಅಂತಿಮವಾದಂಥ ಒಂದು ಸಾಕ್ಷಿ ಅಂದರೆ DNA ಟೆಸ್ಟ್ ಅನ್ನೋ ಪ್ರಕಾರ. ಆ DNA ಟೆಸ್ಟ್ ಮೂಲಕ ನೀವು ಯಾರು ಯಾರ ಸೋದರ, ಯಾರು ಯಾರ ಸೋದರಿ, ಮತ್ತು ಈ ಪಿತೃತ್ವ ಪರೀಕ್ಷೆ, ಇದು DNAಲೇ ಒಂದು ಭಾಗ ಇದು, ಗೊತ್ತಾಯ್ತಾ? ಈ ಯಾರು ಯಾವ ಮಗುವಿಗೆ ತಂದೆ ಯಾರು, ಈ ಯಾರು ಕೋರ್ಟಿನ ಮುಂದಿರ್ತಕ್ಕಂಥ ವ್ಯಕ್ತಿನೇ ಆ ಮಗುವಿನ ತಂದೆ ಅಥವಾ ಬೇರೆಯವರೇ ಅಂತಕ್ಕಂಥ ಟೆಸ್ಟ್ ಮಾಡಬೇಕಾದ ಸಂದರ್ಭ ಬಂದ್ಬಿಡುತ್ತೆ. ಆ DNA ಟೆಸ್ಟಿನ ಮೂಲಕ ನೀವು ಸಂಬಂಧವನ್ನು ಮತ್ತು ಈ ಜೈವಿಕ ಸಂಬಂಧ ಇದೆಯಲ್ಲ, ಅಂದರೆ ಒಬ್ರಿಗೊಬ್ಬರು ದೇಹದ ಒಂದೇ ರಕ್ತವನ್ನು ಹಂಚ್ಕೊಂಡು ಹುಟ್ಟಿದ್ದೀವಿ ಅಂತ ಹೇಳ್ತೀವಲ್ಲ, ಅದನ್ನು ಪ್ರೂವ್ ಮಾಡೋದು ಈ ಒಂದು ಟೆಸ್ಟಿನ ಮೂಲಕ ಸಾಧ್ಯವಾಗುತ್ತೆ. ಅದನ್ನು FSL ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟ್ರಲ್ಲೂ ಮಾಡ್ತಾರೆ, ಕೆಲವು ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲೂ ಮಾಡ್ತಾರೆ. ತಾವು ಮಾಡಿಸ್ಕೋಬೋದು, ತಮ್ಮ ರಕ್ತ ಪರೀಕ್ಷೆ ಮಾಡೋದ್ರ ಮೂಲಕ, ಉಗುಳು ಸ್ವಾಬ್ ಅಂತಿರಲ್ಲ ಅದ್ರ ಮೂಲಕ ಟೆಸ್ಟ್ ಮಾಡ್ತಾರೆ, ಮಾಡಿಸ್ಕೋಬೋದು. ಆದರೆ ಅದಕ್ಕೆ ಕೋರ್ಟಿನ ಪರ್ಮಿಷನ್ ಬೇಕು. ನೀವು ಕೋರ್ಟಿನ ಪರ್ಮಿಷನ್ ಹಾಕಿದಾಗ ಕೋರ್ಟಿಗೆ ಹೌದು ಇವ್ರಿಗೆ ಬೇಕು, ಇವರು ನಿರಾಕರಿಸ್ತಾ, ಎದುರುಗಡೆ ಪಾರ್ಟಿ ಈ ಒಂದು ಸಂಬಂಧವನ್ನು ನಿರಾಕರಿಸ್ತಾ ಇದ್ದಾರೆ, ಅದನ್ನು ಪ್ರೂವ್ ಮಾಡೋದಕ್ಕೆ ಅವರಿಗೆ ರಕ್ತ ಕೊಟ್ಟರೆ ಏನಾಗುತ್ತೆ, ಅಥವಾ ಉಗುಳು ಅಥವಾ ತಮ್ಮ ದೇಹದ ಯಾವುದೋ ದ್ರವವನ್ನು ಟೆಸ್ಟಿಗೆ ಕಳಿಸ್ಕೊಟ್ರೆ ಏನು ತೊಂದರೆ ಆಗುತ್ತೆ, ಏನೂ ಆಗಲ್ವಲ್ಲ, ತಂದೆ ಅಲ್ಲ ಅಂತ ಸಾಬೀತಾಗುತ್ತೆ ಅನ್ನೋ ಕಾರಣ ನೀಡಿ ಒಂದು ಆ ತಳಹದಿಯ ಮೇಲೆ, ಆ ತರ್ಕದ ಮೇಲೆ ಕೋರ್ಟು ಪರ್ಮಿಷನ್ ಕೊಡುತ್ತೆ, ಕೊಡ್ಬೋದು, ನಿರಾಕರಿಸೋಕ್ಕೆ ಬರಲ್ಲ. ಆ ಪರ್ಮಿಷನ್ ಮೂಲಕ ತಾವು ಅಂದರೆ ನಾನೇನಕ್ಕೆ ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಬಲವಂತವಾಗಿ ಒಬ್ಬರಿಂದ ನೀವು ಈ ಥರ ಟೆಸ್ಟಿಗೆ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡ್ಸೋಕ್ಕಾಗಲ್ಲ, ಅದಕ್ಕೆ ಕೋರ್ಟ್ ಪರ್ಮಿಷನ್ ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಕೋರ್ಟು DNA ಟೆಸ್ಟಿಗೆ ಪರ್ಮಿಷನ್ ಕೊಟ್ಟ ಮೇಲೆ ಒಂದು ನಿಯಮ ಇದೆ, ಅದು ಬೇಕಾದಷ್ಟು ಜಜ್ಮೆಂಟ್ಗಳಲ್ಲೂ ಕೂಡ ಹೇಳಲಾಗಿದೆ. ಏನಂದರೆ ಆ ಸ್ಯಾಂಪಲ್ ತೊಗೊಳ್ತಾರಲ್ಲ ಯಾರೋ ಒಬ್ಬರಿಂದ, ಗೊತ್ತಾಯ್ತಾ, ಯಾರಿಂದ ಸ್ಯಾಂಪಲ್ ತೊಗೊಳ್ತಾರೋ ಇಬ್ಬರು ವ್ಯಕ್ತಿಗಳಿಂದ ತೊಗೋಬೇಕಾಗುತ್ತೆ ಮ್ಯಾಚ್ ಮಾಡೋದಕ್ಕೆ. ಅದು ಕೋರ್ಟಿನ ಸುಪರ್ದಿಯಲ್ಲಿ ಆಗಬೇಕು, ಅಂದರೆ ಕೋರ್ಟಿನ ಮುಂದೆ ತೊಗೋಬೇಕು, ಜಡ್ಜಿನ ಪ್ರೆಸೆನ್ಸಲ್ಲಿ, ಹಾಜರಾತಿಯಲ್ಲಿ ತೊಗೋಬೇಕಾಗತ್ತೆ, ಇಲ್ಲ ಕೋರ್ಟಿನಿಂದ ಅಪಾಯಿಂಟ್ ಆದ ಒಬ್ಬ ವ್ಯಕ್ತಿಯ ಸಮ್ಮುಖದಲ್ಲಿ ತೊಗೋಬೇಕಾಗುತ್ತೆ. ಕೋರ್ಟ್ ಪರ್ಮಿಷನ್ ತೊಗೊಂಡು ನೀವು ಈ ಸಂಬಂಧಗಳನ್ನು ಈ DNA ಟೆಸ್ಟ್ ಮೂಲಕ ಪ್ರೂವ್ ಮಾಡ್ಬೋದು. ಈ DNA ಟೆಸ್ಟ್ ಮೂಲಕ ಬಂದಂಥ ವರದಿ ಏನಿದೆ ಅದು ಅಡ್ಮಿಸಬಲ್ ಎವಿಡೆನ್ಸು, ಕೋರ್ಟಿನ ಮುಂದೆ ಹಾಜರುಪಡಿಸಿ ಸಾಬೀತು ಮಾಡಬಹುದಾದ ಸಾಕ್ಷಿಯ ಎವಿಡೆನ್ಸ್ ಆ್ಯಕ್ಟಿನ ಅಡಿಯಲ್ಲಿ. ಆದ್ದರಿಂದ ಅದು ಅತ್ಯುತ್ತಮ ಸಾಕ್ಷಿ ಆಗುತ್ತೆ, ಅದನ್ನು ಆಧಾರವಾಗಿ ಇಟ್ಕೊಂಡು ಕೋರ್ಟು ಒಂದು ತೀರ್ಪು, ಯಾವುದೇ ಒಂದು ಸಂಬಂಧಗಳನ್ನು ನಿರಾಕರಿಸಿದಾಗ ಅಥವಾ ನಾ ತಂದೆ ಅಲ್ಲ ತಾಯಿ ಅಲ್ಲ ಅನ್ನೋದನ್ನು ಸಂಬಂಧ, ಜೈವಿಕ ಸಂಬಂಧವನ್ನು, ಪಿತೃತ್ವವನ್ನು ನಿರಾಕರಿಸಿದಾಗ ಯಾವ ವ್ಯಕ್ತಿ
ಅದನ್ನು ಸಾಬೀತು ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಈ ಒಂದು ಡಿ ಎನ್ ಎ ಟೆಸ್ಟನ್ನು ತಾವು ಉಪಯೋಗಿಸ್ಕೋಬೋದು. ಈ ಸೌಲಭ್ಯವನ್ನು ಉಪಯೋಗಿಸ್ಕೊಂಡು ಯಾವುದೇ ಸಂಬಂಧವನ್ನು, ಜೈವಿಕ ಸಂಬಂಧವನ್ನು ತಾವು ಪ್ರೂವ್ ಮಾಡ್ಬೋದು ಕೋರ್ಟಿನ ಮುಂದೆ. ಇದ್ರ ಮೂಲಕ ತಾವು ತಮ್ಮ ವ್ಯಾಜ್ಯದಲ್ಲಿರ್ತಕ್ಕಂಥ ವಾಸ್ತಿ ಹಂಚಿಕೆ ವಿಷಯ ಇರ್ಬೋದು, ಅಥವಾ ಯಾರು ತಂದೆ ಮಗುವಿನ ತಂದೆ ಅಂತ ತೀರ್ಮಾನ ಮಾಡೋದಿರ್ಬೋದು, ಅಥವಾ ಬೇರಾವುದೇ ಸಂಬಂಧವನ್ನು, ಗೊತ್ತಾ ಯಾರೋ ಒಬ್ಬರು ನಾ ಸಂಬಂಧಿ ಅಲ್ಲ ಅಂತಾರಲ್ಲ, ಅವ್ರ ಸಂಬಂಧಿನ ಪ್ರೂವ್ ಮಾಡೋದಕ್ಕಾದರೂ ಇದು ಕರ್ಕೊಂಬರ್ಬೇಕಾಗತ್ತೆ. ಈ ಟೆಸ್ಟ್ ಮಾಡಬೇಕಾಗತ್ತೆ. ಇದನ್ನು ಕ್ರಿಮಿನಲ್ ಕೇಸ್ಗಳಲ್ಲಿಯೂ ಬಳಸ್ಕೋಬೋದು. ಕ್ರಿಮಿನಲ್ ಕೋರ್ಟಲ್ಲೂ ಇದು ಅಡ್ಮಿಸಬಲ್ ಎವಿಡೆನ್ಸು. ಇದು ಕ್ರಿಮಿನಲ್ ಕೇಸ್, ಕ್ರಿಮಿನಲ್ ತನಿಖೆಯಲ್ಲೂ ಕೂಡ ಯಾವುದೋ ಒಂದು ವ್ಯಕ್ತಿಯ ಸಂಬಂಧವನ್ನು ಪ್ರೂವ್ ಮಾಡೋದಕ್ಕೂ ಬೇಕಾಗತ್ತೆ. ಒಂದೇ ತಂದೆಗೆ ಹುಟ್ಟಿದವರೇ ಅಥವಾ ಒಂದೇ ತಾಯಿಗೆ ಹುಟ್ಟಿದವರೇ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಇದು ಬರೇ ಈಗ ತಂದೆ ಇರಲ್ಲಪ್ಪ, ತಾಯಿ ಇರ್ತಾರೆ. ಅವಾಗ ತಾಯಿದು ಡಿ ಎನ್ ಎ, ತಾಯಿದು ಯಾರು ಡಿಸ್ಪ್ಯೂಟ್ ಮಾಡ್ತಾರೆ ಅವ್ರು ಪರೀಕ್ಷೆ ಮಾಡ್ಬೋದು. ಆಗಲೂ ಕೂಡ ಡಿ ಎನ್ ಎ ಗೊತ್ತಾಗುತ್ತಲ್ಲ, ಇದೇ ತಾಯಿಗೆ ಹುಟ್ಟಿದ ಮಗ ಅಂಥೇಳಿ ಆ ಮಕ್ಕಳಲ್ಲಿ ಡಿಸ್ಪ್ಯೂಟ್ ಬಂದಾಗ ಅದನ್ನು ಮಾಡ್ಬೋದು. ಬಟ್ ಯಾವ ಯಾವ ತರಹದ ಈ ವ್ಯಾಜ್ಯಗಳಲ್ಲಿ ಯಾವ್ಯಾವ ಸಂಬಂಧಗಳನ್ನು ಯಾರ್ಯಾರು ನಿರಾಕರಿಸ್ತಾರೆ ಹೇಳೋಕ್ಕಾಗಲ್ಲ. ಅಂತಹ ಸಂದರ್ಭದಲ್ಲಿ ಜೈವಿಕವಾದ ಬಯಾಲಜಿಕಲ್ ಆದಂಥ ಸಂಬಂಧಗಳನ್ನು ಯಾರೇ ನಿರಾಕರಿಸಿದ್ದಾದರೆ ಆಗ ನೀವು ಡಿ ಎನ್ ಎ ಟೆಸ್ಟ್ ಮೊರೆ ಹೋಗ್ಬೋದು. ಮೊರೆ ಹೋಗೋದ್ರ ಮೂಲಕ ನಿಮ್ಮ ಸಂಬಂಧಗಳನ್ನು, ಜೈವಿಕ ಸಂಬಂಧವನ್ನು ಪ್ರೂವ್ ಮಾಡ್ಬೋದು ಅನ್ನೋ ಮಾತನ್ನು ಹೇಳ್ತಾ ನಾನು ಇವತ್ತು ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.